ಅದು ನಗು ಅರ್ಥೈತೆ ಇಲ್ಲ. ವೈ ಆಮ್ ಟೆಲಿಂಗ್ ದಟ್, ಆವಾಗ ನೀವು ಸಡನ್ಲಿ ಸ್ಲಿಪ್ ಆಗಿ ಬಿದ್ದಿಲ್ಲ. ಯು ಹ್ಯಾವ್ ಟು ಸ್ಮೈಲ್ ಆ್ಯಂಡ್ ಟಾಕ್ ಟು ಪೀಪಲ್. ಸೊ ವೆನ್ ಯು ಸ್ಮೈಲ್ ಆ್ಯಂಡ್ ಟಾಕ್ ಟು ಪೀಪಲ್, ಯು ಟಾಕ್ ಟು ಆ್ಯನಿಮಲ್ಸ್ ಹತ್ರ ಮಾತಾಡ್ತಾರೆ, ಬೆಕ್ಕು ಹತ್ರ ಮಾತಾಡ್ತಾರೆ, ನಾಯಿ ಹತ್ರ ಮಾತಾಡ್ತಾರೆ. ವಾಕಿಂಗ್ ಹೋಗುವಾಗ ವಾಕಿಂಗ್ ಸ್ವಲ್ಪ ಬಿಸ್ಕೆಟ್ಗಳು ನಾಯಿ ಬೇಕು ಬಂದೆ ಅವ್ರು ಮುಟ್ಟಕ್ಕೆ ಹೋಗ್ಬೇಡಿ, ಹಾಕ್ಬಿಟ್ಟು ಹೋಗ್ಬೇಕು. ಪಕ್ಷಿಗಳದ್ದು ಮರಗಳು ಮರಗಳು ಸಿಚುವೇಶನ್ ಕ್ಯಾಚ್ ಮಾಡಿರ್ತದೆ. ನಮ್ಮದು ಯಜಮಾನರು ನನ್ನ ಟೈಟ್ ಇಟ್ಕೊಂಡು ಒಂದು ಮುತ್ತಕ್ಕೆ ಕೊಡೋಕೆ ಟ್ರೈ ಮಾಡಿ. ದಟ್ ಇಸ್ ಕಾಲ್ಡ್ ಟ್ರೀ ಥೆರಪಿ. ಪ್ಲೀಸ್ ಟ್ರೈ ದಟ್ ಟ್ರೀ ಥೆರಪಿ. ವಿ ಆರ್ ಪ್ರಾಕ್ಟೀಸಿಂಗ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿದೆ. ನಂದು ಟೀಕ್ ಮರಗಳಲ್ಲಿ ಇಷ್ಟು ರೌಂಡ್ ಆಗಿದೆ. ಒಂದು ಟೀಕ್ ಮರ ಅಲ್ಲಿದೆ ಹಾಸ್ಪಿಟಲ್ ಮುಂದೆ, ಅವನ ಮೇಲೆ ಜಾಸ್ತಿ ಯಾವಾಗ ನಾನು ಕಟ್ತಿಲ್ಲ. ಅವನಿಷ್ಟು ಸೈಜ್ ಆಗಿ ಬಾಕಿ ಎಲ್ಲ ಹಿಂಗೆ ಆಗಿದೆ ನೋಡಿ. ಜಸ್ಟ್ ನಾನು ಅವನಿಗೆ ಟೈಟಾಗಿ ಯಾವಾಗ ಇಟ್ಕೊಂಡು ಹಿಂಗೆ ಇಟ್ಕೊಡ್ತಾರೆ. ಅವನೊಂದು ಹಾರ್ಟ್ ಬೀಟ ಮರದ ಮೇಲೆ ಕತ್ ಕತ ಹಾಕ್ತಾರೆ, ಆಮೇಲೆ ಬೋ ಹಿಂಗೆ ಮುತ್ತ ಆಗ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬಿ ಪಿ ಕಮ್ಮಿ ಮಾಡೋಕ್ಕೆ. ಬಿ ಪಿ ಇಸ್ ವೆರಿ ನಾವ್ ಈ ಗೋ ಟು ದ ಪ್ರೆಷರ್ ಪಾಯಿಂಟ್ಸ್ ಆಫ್ ದ ಬಿ ಪಿ. ನಾವೀಗ ಉಸಿರು ಆಲ್ರೆಡಿ ಮಾಡಿದ್ದಲ್ವ, ಅದಕ್ಕೆ ವಿ ವಿಲ್ ಗೋ ಟು ದ ಪ್ರೆಷರ್ ಪಾಯಿಂಟ್ಸ್. ಇದು ತಂಬಿದ್ದಲ್ಲ ತಂಬದ ಈ ಪಾಯಿಂಟ್, ಅದು ಹಿಂಗೆ ಹಿಂಗೆ ಮಸಾಜ್ ಮಾಡಿ. ಅದು 1 minute to 5 minutes ಹಿಂಗೆ ಹಿಂಗೆ ರಿವರ್ಸ್ ಮಸಾಜ್ ಮಾಡಿ ಚೆನ್ನಾಗಿದೆ. ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರೂ ಬರ್ತಾರೆ ಡಾಕ್ಟರ್ ಆಗೋಕ್ಕೆ. ಸೊ ನಿಮ್ಮದು ಜ್ವರ ಇಲ್ಲ ಅಂದ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಆಚೆ ಹೋಗಿ ಇನ್ನೊಂದು 10 ಜನಕ್ಕೆ ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ಅಲ್ಲಿ ಸೀದು ಕೊಟ್ಟರೆ ಇದು ಒಂದು ದೊಡ್ಡ ದುಡ್ಡು. ಈ ದುಡ್ಡಿಗೆ ಒಂದು ಬಿಲ್ ಹಾಕೋಕ್ಕೆ ಆಗುತ್ತಾ? ಕೊಡ ಅಂದರೆ ಕೊಡಿ, ಪ್ರೈಸ್ಲೆಸ್. ಸೊ ಓದಿ ವಾಪಸ್ ಹೋಗಿ ಪುಸ್ತಕದಲ್ಲಿ ಬರೆದಿಟ್ಕೋಬೇಕು. ಪುಸ್ತಕದಲ್ಲಿ ಬರೆಯೋಕ್ಕೆ ಆಗೋಲ್ಲ ಜನ, ವಾಯ್ಸ್ ಮೆಸೇಜ್ ಮೊಬೈಲ್ನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಪ್ರೆಸ್ ಇಟ್, ಪ್ರೆಸ್ ಇಲ್ಲಿ ಪ್ರೆಸ್, ಉಸಿರು ತಗೋಬೇಕು, ರಿಲೀಸ್ ಉಸಿರು ಬಿಡಬೇಕು. ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್. ಒಂದು 15 ಟೈಮ್ ಮಾಡೋಣ. ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್. ಈಗ ಅವರು ಅಕ್ಯುಪ್ರೆಷರ್ನ ಹೇಳ್ತಾರೆ, ನಾವು ಆ್ಯಕ್ಚುಲಿ ಇಂಡಿಯಾದಲ್ಲಿ ಮರ್ಮ ಚಿಕಿತ್ಸೆನ ಹೇಳ್ತಾರೆ. ಪ್ರೆಸ್ ರಿಲೀಸ್ ಕಳರಿನಲ್ಲಿ ಹಳೆ ಮಾರ್ಷಲ್ ಆರ್ಟ್ಸ್ ಕಳರಿದ ಗುರುಕುಲೆಲ್ಲ ಮರ್ಮ ಚಿಕಿತ್ಸೆ. ಕಳರಿ ಗುರುಕುಲು ದೇ ಲರ್ನ್ ಕಳರಿ, ದಟ್ಸ್ ಅ ಮಾರ್ಷಲ್ ಆರ್ಟ್ಸ್, ದೇ ಹ್ಯಾವ್ ಟು ಲರ್ನ್ ಮರ್ಮ ಚಿಕಿತ್ಸೆ. ಬಟ್ ನೌಡೀಸ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಡಾಕ್ಟರ್ ವಿದ್ಯೆ ಬರೋಲ್ಲ. ನಮ್ಮದು ಸ್ಕೂಲ್ ಟೀಚರ್ಸ್ ಕೂಡ ಫಸ್ಟ್ ಏಡ್ ಕೂಡ ಗೊತ್ತಿಲ್ಲ. ಆ ಕಾಲದಲ್ಲಿ ಯಾವುದು ವಿದ್ಯೆ ಓದಿದ್ರೆ ಅದಕ್ಕೆ ಫಸ್ಟ್ ಏಡ್ ಓದಬೇಕು ಮಾತ್ರ ಓದಬೇಕು. ಈ ಕಳರಿ ಮೀನ್ಸ್ ಸಕ್ಕದ ಯುದ್ಧ ಅಭ್ಯಾಸ ಅಲ್ವಾ, ಕರಾಡೆ ಥರ. ಅದ ಕಾರಣ ಕೈ ಕಾಲೆಲ್ಲ ಬ್ರೇಕ್ ಮಾಡೋಕ್ಕೆ ಚಾನ್ಸ್, ಜಂಪ್ ಮಾಡಿ ಕಿಕ್ ಮಾಡಿ ದುಮ್ಮನ್ನು ಕೆಳಡ ಬಿದ್ದು ರೋಲ್ ಮಾಡಿ. ಅದಕ್ಕೆ ಅವ್ರು ಮರ್ಮ ಚಿಕಿತ್ಸೆ ಟೀಚ್ ಮಾಡ್ತಾರೆ. ನಾನು ಮರ್ಮ ಚಿಕಿತ್ಸೆ ತುಂಬ ವರ್ಷ ಓದಿದ್ದು, ಅದಕ್ಕೆ ಸ್ವಲ್ಪ ಗುಣನೂ ಆಗಿದ್ದು. ಈಗ ಮರ್ಮ ಚಿಕಿತ್ಸೆ ನೋಡೋ ಈ ಪ್ರೆಷರ್ ಪಾಯಿಂಟ್ಸ್, ಮರ್ಮ ಚಿಕಿತ್ಸೆ ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಅಕ್ಯುಪ್ರೆಷರ್ ಜನ ಕರ್ಕೊಂಡು. ನಾನು ಜಪಾನಲ್ಲಿ ಟ್ರೈನಲ್ಲಿ ತಕ್ಕ ಬಿಡ್ಕೊಂಡು ಫಿಟ್ಸ್ ಬಂದು ದುಮ್ಮು ಎಲ್ಲರೂ ಓಡ್ತಾರೆ. ನಾನು ಓಡಿ ನಾನು ಚಿಕ್ಕ ಹ್ಯಾಂಗರ್ ಚೀಫ್ ಆಗೆ ಆ ಕಾಲದ ಈ ಒಂದು ಭಾಗ ಟಕ್ಕನಲ್ಲಿ ಹಾಕ್ಬಿಟ್ಟು ಅದು ಒಂದು ಪಾಯಿಂಟ್ ಇದೆ, ಪಾಯಿಂಟಿಂಗೇ ಪ್ರೆಸ್ ಮಾಡಿ ಸುಮ್ಮನೆ ಕೂತ್ಕೊಂಡು. ಕೆಲವರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಪ್ರೆಷರ್ ಪಾಯಿಂಟ್ಸ್ನಲ್ಲಿ ಎಲ್ಲ ಫಿಟ್ಸ್ ಹೋಗಲ್ಲ ಅಂದ್ಬಿಟ್ಟು. ನನಗೆ ಅದು ಸಕ್ಸಸ್ ಆಯಿತು. ಜಪಾನ್ ಜನ ತುಂಬ ಮರ್ಯಾದೆ ಜನ ಎಲ್ಲ ಓಡ್ಕೊಂಡು ಎಲ್ಲ ನಮಸ್ಕಾರ ನಮಸ್ಕಾರ ಬೋಲ ಮಾಡಿ ಎಲ್ಲ ಕೊಟ್ಟಿದ್ದು. ಸೊ ವೆನ್ ಯು ನೋ ಎಸ್ ಅ ಸಬ್ಜೆಕ್ಟ್ ಯು ಕ್ಯಾನ್ ಆಲ್ವೇಸ್ ಅಪ್ಲೈ ಇಟ್ ಸಮ್ ಇಸ್ ಮರ್ಮೇಚು. ಸೊ ದಿಸ್ ಪ್ರೆಷರ್ ಪಾಯಿಂಟ್ಸ್. ನೆಕ್ಸ್ಟ್ ಪ್ರೆಷರ್ ಪಾಯಿಂಟ್ಸ್ ವಿ ಗೋ ಇಸ್ ಆನ್ ದ ಟಿಪ್ ಆಫ್ ದ ಫಿಂಗರ್ಸ್. ಇದು 2 3 4 ಆಲ್ ದ ಫಿಂಗರ್ ಟಿಪ್ಸ್ ಹೋಗ್ತಾರೆ. ಸೊ ಫಸ್ಟ್ ಪ್ರೆಸ್ ದ ಸ್ಮಾಲ್ ಫಿಂಗರ್, ಸ್ಮಾಲ್ ಫಿಂಗರ್ ಮೆತ್ತಿಗೆ ಹಿಂಗೆ 1 2 3 4 5 ಪ್ರೆಸ್ ಪ್ರೆಸ್ ಲೀವ್ ಇಟ್, ಪ್ರೆಸ್ ಲೀವ್ ಇಟ್, ಇನ್ಹೇಲ್ ಎಕ್ಸೆ, ಇನ್ಹೇಲ್ ಎಕ್ಸೆ, ಇನ್ಹೇಲ್ ಎಕ್ಸೆ. 15 ಟೈಮ್ಸ್ ಮಾಡಿ, ರಿಲ್ಯಾಕ್ಸ್. ನೆಕ್ಸ್ಟ್ ವಿ ಗೋ ಟು ಸೆಕೆಂಡ್ ಪಾಯಿಂಟ್, ಎಲ್ಲ ಟಿಪ್ಸ್ ಆಫ್ ದ ಫಿಂಗರ್ಸ್. ಟಿಪ್ಸ್ ಆಫ್ ಎಡಕೈದು ಟಿಪ್ಸ್, ಟಿಪ್ಸ್ ಲೈಟಾಗಿ ಮಸಾಜ್ ಮಾಡಿ. ಪ್ರೆಸ್ ಮಾಡೋಕ್ಕೆ ಬಂದು ಮಸಾಜ್ ಮಾಡಿ. ನೀವು ಕೂಡಿ ಓಯ್ ಮದುವೆ ಮಾಡಿದ್ದು ಎಷ್ಟು ಜನ ಮದುವೆ ಮಾಡಿದ್ದು ಹೆಂಗ್ ಸರ್ ಮದುವೆ ಮಾಡಿ ಜೆಂಟ್ಸ್? ಹಾಂ, ಹೆಂಡತಿ ಪಕ್ಕದಕ್ಕೆ ಹೋದ್ರೆ ಮತ್ತಿಗೆ ಹಿಂಗೆ ಹಿಂಗೆ ಮಸಾಜ್ ಮಾಡ್ಕೊ, ಆಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಡ್ಯಾಡಿಗೂ ಪ್ರೆಸ್ ಮಾಡ್ತಾರೆ, ಆವಾಗ ಜಗಳ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹಿಂಗೆ ಹಿಂಗೆ ಹಾಕೊಡಿ, ಹಿಂಗೆ ಹಿಂಗೆ. ಹಾಂ, ಯು ನಾಟ್ ಮ್ಯಾರಿಡ್, ಗುಡ್ ಇನ್ ಲಿಫ್ಟ್ ಯುವರ್ ಹ್ಯಾಂಡ್ಸ್ ಪ್ಲಸ್.
ಡೌನ್ ಪ್ರೆಸ್ ಡೌನ್ ಪ್ರೆಸ್ ಡೌನ್ ಪ್ರೆಸ್ ಡೌನ್ ಪ್ರೆಸ್ ಡೌನ್ ಪ್ರೆಸ್ ಡೌನ್ ಪ್ರೆಸ್ ಡೌನ್ ಪ್ರೆಸ್. ನೀವು ಬೇರೊಬ್ಬರಿಗೆ ಮಸಾಜ್ ಕೊಡುವಾಗ ನಿಮ್ಮದು ಜಾಯಿಂಟ್ಸ್ ಕೂಡ ಓಪನ್ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮದು ರಾಜ್ಯದಲ್ಲಿ ಮಸಾಜ್ ಇನ್ನು ಹೇಳಿಬಿಟ್ಟು ಅದು ಕೆಟ್ಟ ಹೆಸರು ಕೊಟ್ಟು ಮಸಾಜ್ ಪಾರ್ಲರ್ಗಳು ಸ್ಟಾರ್ಟ್ ಮಾಡಿ ಸೆಕ್ಸ್ಗೋಸ್ಕರ. ಏನು ಸೆಕ್ಸ್, ಏನಿಗೆ ಸೆಕ್ಸ್ ಅರ್ಥ ಆಗ್ತಾಯಿಲ್ಲ. ಮನೆಯಲ್ಲಿನೇ ಎಲ್ಲ ಸಿಕ್ಕುವಾಗ ಆಚೆಯಲ್ಲಿ ಸೆಕ್ಸ್, ಅಭಿಯುಕ್ತ ಕುಟುಂಬ ಕಟ್ ಮಾಡಿದ ತಕ್ಷಣ ಸೆಕ್ಸ್ಗೆ ಎಲ್ಲ ಏನು ಸೆಕ್ಸ್ ಅಂತ ಗೊತ್ತಿಲ್ಲ, ಅರ್ಥ ಆಗ್ತಾಯಿಲ್ಲ. ಸೆಕ್ಸನ್ನು ಹೇಳ್ಬಿಟ್ಟು ಮಸಾಜ್ ಪಾರ್ಲರ್ ಮನೆಯಲ್ಲಿ ಮಸಾಜ್ ಇರು, ಮೊಮ್ಮಕ್ಕಳಲ್ಲಿ ಇರುವಾಗ ಎಲ್ಲರೂ ಹಿಂಗೆ ಹಿಂಗೆ ಮಸಾಜ್ ಮಾಡು. ಅದು ಅದ್ರ ಮೇಲೆ ಸ್ಪೆಷಲ್ ಮಸಾಜ್, ಆ ಮಸಾಜ್ ಏನು ಮಸಾಜ್ ಇಲ್ಲ. ನನ್ನ ಮಕ್ಕಳು ಮಸಾಜ್ ಮಾಡ್ತಾರೆ, ಯಾವ ಕಾಲು ನೋವು ನಾನು ಅವ್ರಿಗೆ ಮಸಾಜ್, ಅವ್ರು ನನಗೆ ಮಸಾಜ್ ಮಾಡ್ತಾರೆ. ಮಸಾಜ್ ಪಾರ್ಲರ್ ಒಂದು ವಿಷಯನ ಮನಸ್ಸಿನಲ್ಲಿ ಬಂದಿಲ್ಲ. ಈ ಪಂಚಿರುಸಿ ಗೋಲ್ಡ್ ಹೋಗುವಾಗ ತುಂಬ ಕೆಟ್ಟದ್ದು ಮಾತ್ರ ನೀಡುತ್ತಾರೆ. ನಮ್ಮದು ಒಂದು ಅಭಿಯುಕ್ತ ಕುಟುಂಬ, ಒಂದು ದಿನ ನನಗೆ ಕುತ್ಕೋ ಟೈಮ್ನಲ್ಲಿ ನೆಕ್ಸ್ಟ್ ಬೆಲ್ ಚಿಕ್ಕ ಮಿಡ್ಲ್ ಫಿಂಗರ್ ಪ್ರೆಸ್ ಮಾಡಿ, ನಾನು ಕುತ್ಕೋ ಟೈಮ್ನಲ್ಲಿ ಕವಿಯರಸಿ ಅವಾಗ ಚಿಕ್ಕವಳು, ಒಂದು ಅವಳು ಬರುವಾಗ 6 ಮಂತ್ಸ್, ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಅವಳು ನನ್ನ ಶೋಲ್ಡರ್ನಲ್ಲಿ ಇರ್ತಾರೆ. ಎಲ್ಲ ಫಂಕ್ಷನ್ ಮಿನಿಸ್ಟರ್ಸ್ ಫಂಕ್ಷನ್ ಬಂದರೂ ಕೂಡ ಅವಳು ಇಲ್ಲೇ ಇರ್ತಾರೆ, ನಾನು ಹಿಂಗೆ ಇಟ್ಕೊಂಡು ಮೈಕಿನಲ್ಲಿ ಮಾತ್ರ. ಅವಳು ನನಗೆ ಬಿಟ್ಟನೇ ಹೋಗೋಲ್ಲ ಕವಿಯರಸಿ, ಬ್ಲೈಂಡ್ ಹುಡುಗಿ. ಈಗ ಅವಳು ಡಿಗ್ರಿ ಫಸ್ಟ್ ಇಯರ್ ಆಯಿತು. ಇದು ಪ್ರೆಸ್ ಮಾಡಿ 15 ಟೈಮ್ಸ್. ನಾನು ಹಿಂಗೆ ಇರುವಾಗ ಬೇರೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಪ್ರೀ ಯೂನಿವರ್ಸಿಟಿ ಜಾಯಿಂಟ್ ಡೈರೆಕ್ಟರ್ ಚಂದ್ರಶೇಖರ್ ನಾಯಕ್, ಅವರು ಬಂದು ನನ್ನ ಮುಂದೆ ಕೂತ್ಕೊಂಡಿದ್ದು. ಇವಳು ಹಿಂಗೆ ನಡ್ಕೊಂಡು ಹಿಂಗೆ 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 ಕ್ಯಾಚ್ ಮಾಡಿ, ಈಗ ನಂದು ಬೆಕ್ಕು ಹಿಂಗೆ ಚಿಕ್ಕ ಬೆಕ್ಕು ಹಿಂಗೆ ಕ್ಯಾಚ್ ಮಾಡ್ಕೊಂಡು ಮೇಲೆ ಕ್ಲೈಮ್ ಮಾಡ್ತಾರೆ. ಅದೇ ಅವಳು ಇಲ್ಲಿ ಬಂದು ಹಿಂಗೆ ಹಿಂಗೆ ಬಂದೆ, ಅವಳೇ ಕ್ಲೈಮ್ ಮಾಡ್ತಾರೆ, ಕ್ಲೈಮ್ ಮಾಡಿ ಮೇಲೆ ಕೂತ್ಕೊಂಡು ಬಿಡ್ತಾರೆ. ಹೇ, ಮಕ್ಕಳಿಗೆ ಇಷ್ಟೆಲ್ಲ ಅಧಿಕಾರ ಇದೆಯಾ? ಅಧಿಕಾರ ಏನು ಸರ್ ಅಧಿಕಾರನ ಹೇಳ್ತಿರೋದು? ಅಲ್ಲ, ನೀವು ಚೇರ್ಮ್ಯಾನ್, ನಿಮ್ಮದು ಮುಂದೆನೆ ಸ್ಕೂಲ್ ಮಗು ಬಂದು ಕ್ಲೈಮ್ ಮಾಡೋಕೆ ಬಿಡ್ತೀರಿ. ಅವಾಗ ಅಷ್ಟಾಗ ನನಗೆ ಗೊತ್ತು ಸರ್, ಇದು ನಂದು ಕುಟುಂಬ ಸರ್, ಇದು ನಂದು ಫ್ಯಾಮಿಲಿ ಸರ್. ನನ್ನ ಮಕ್ಕಳೇ ಹೇಳ್ತಾರೆ, ನನ್ನ ಒಂದು ಮಕ್ಕಳಿಗೂ ಹೆಸರೇ ಅಂದರೆ ಕರಿಯಲ್ಲ, ಎಲ್ಲ ಮಕ್ಕಳೇ ಕರ್ತಾರೆ. ಮಕ್ಕಳೂ ಹೇಳಲ್ಲ, ಮಕ್ಕಳೇ ಮೀನ್ಸ್ ಆ ಒಂದು ಮಗುನೇನು ಮಿನಿ ಮಕ್ಕಳು ಇದೆ. ಅದೇ ಒಂದು ಪ್ರೀತಿ, ಎಲ್ಲ ಮಕ್ಕಳ ಮೇಲೆ ಕ್ಲೈಮ್ ಮಾಡ್ತೇವೆ. ನಾನು ಅವ್ರ ಮೇಲೆ ನಾವು ಉಪ್ಪು ಮುಟ್ಟೆ ಇಟ್ಕೋ, ಉಪ್ಪು ಮುಟ್ಟೆ ಗೊತ್ತಾ? ಉಪ್ಪು ಮುಟ್ಟೆ ತುಂಬ ಚೆನ್ನಾಗಿ, ಉಪ್ಪು ಮುಟ್ಟೆ ಗೊತ್ತಾ ಸರ್? ಹಿಂದೆ ಮಕ್ಕಳಿಗೆ ಉಪ್ಪು ಮುಟ್ಟೆ. ನಾನು ಜಪಾನಲ್ಲಿ ಇರುವಾಗ ನನ್ನ ಜಪನೀಸ್ ಹುಡುಗರು ಯಾವಾಗ ಅವ್ರ ಗರ್ಲ್ ಫ್ರೆಂಡ್ಸ್ನಲ್ಲಿ ಉಪ್ಪು ಮುಟ್ಟೆ ಇಟ್ಕೊಂಡು ಹೋಗ್ತೇವೆ. ಅದು ಹತ್ರ ಟ್ರೆಂಡ್ ಹೇಳಿ, ಹಾಂ ಇಷ್ಟೆಲ್ಲ ಅದು ಅಲೌಡ, ಅಲ್ಲಿ ಅಲೌಡ್. ಸೊ ನನಗೆ ಜಪನೀಸ್ ಹುಡುಗಿ ಸಿಕ್ತು, ಒಣ ಚಂದ ಹೇಳಿ, ಒಣ ಚಂದ ಸಿಗ್ತು, ಒಣ್ಣೊಂದು ಪ್ಲೀಸ್ ಹಿಂದೆ ಕೂತ್ಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ನಾಚಿಗೆ ಜಾಸ್ತಿ. ಇನ್ನೂ ನಾನು ಫಾರಿನರ್ ಅಲ್ವಾ, ಜಪನೀಸ್ ಹುಡುಗರು ಬೈತಾರೆ ಬರ್ತಾರೆ. ನನ್ನ ಸಿಸ್ ನಂದು ಮನೆ ಸೆಕೆಂಡ್ ಫ್ಲೋರಿಗೆ, ಕಳೆಡೆಯಿಂದ ಒಂದು ಜನ ಉಪ್ಪು ಮುಟ್ಟೆ ಇಟ್ಕೊಂಡು ಮೇಲೆ ಕರ್ಕೊಂಡು, ಆ ಉಪ್ಪು ಮುಟ್ಟೆನಲ್ಲಿ ಇಟ್ಕೊಂಡು ಮೇಲೆ ಕ್ಲೈಮ್ ಮಾಡೋಕೆ ಎಷ್ಟು ಪ್ರೀತಿ ಬರ್ತಾರೆ ಅದು ಒಳಗಡೆ ಗೊತ್ತಾಗ, ತುಂಬ ಖುಷಿಯಾಗುತ್ತೆ. ಉಪ್ಪು ಮುಟ್ಟೆ ಪ್ರಾಕ್ಟೀಸ್ ಮಾಡಿಕೊಡಿ. ನೆಕ್ಸ್ಟ್ ವೀಕ್ ಗೋ ಟು ದ ತಾಮ್. ಸೊ ಬಿ ಪಿಗೆ ಹೋಗ್ಬೇಕಂದ್ರೆ ಇದು ಮಾತ್ರ ಸಾಕಾಗಲ್ಲ, ಇದ್ರ ಜೊತೆ ಇನ್ ಆ್ಯಂಡ್ ದ ಯಾಂಗ್, ಇದು ವ್ಯಾಯಾಮ ಮಾಡಿಬಿಟ್ಟು ಯೋಗ ಆಸನ ಮಾಡಿಬಿಟ್ಟು ಅಕ್ಯುಪ್ರೆಷರ್ ಪಾಯಿಂಟ್ ಪ್ರೆಸ್ ಮಾಡಿ ಕೊಡಿ. ನಿಮ್ಮದು ಖುಷಿ ಇಸ್ ವೆರಿ ಇಂಪಾರ್ಟೆಂಟ್. ಯು ಆಸ್ ಫಾರ್ ಬಿ ಪಿ, ನೋ ದಟ್ ಖುಷಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರಿಲ್ಯಾಕ್ಸ್. ನಾವು ಈ ಗೋ ಫಾರ್ ದ ಐಬಾಲ್ ಎಕ್ಸಸೈಸ್, ಲುಕ್ ಅಪ್. ಬಿ ಪಿ ಚೆನ್ನಾಗಿದೆ, ನಮ್ಮದು ಫಿಸಿಕಲ್ ಎಕ್ಸಸೈಸ್ ದಂಗ ದಂಗ ತಂಗ ದಂಗ ತಂಗ ದಂಗ ತಂಗ ಅದು ನಮ್ಗೆ ದಪ್ಪ ತಗ 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 ಈಸಿ ಇತ್ತು. ಬ್ಲಡ್ ಪ್ರೆಷರ್ ಬಂದರೆ ಗೊತ್ತಲ್ಲ, ಅದು ಮೇನ್ಲಿ ಹೊಟ್ಟೆ ಗಲೀಜು ಕಾರಣ ಬ್ಲಡ್ ಪ್ರೆಷರ್ ಬರ್ತದೆ. ಪ್ರೆಷರ್ ಬರ್ತಾರೆ ಕಾರಣ ಯಾಕೆ ಪ್ರೆಷರ್ ಬರ್ತಾರೆ? ಅಯ್ಯೋ ನೀರು ವಾಪಸ್ಸು ಬರ್ತಾರೆ, ವಾಪಸ್ ಬರ್ತಾರೆ, ಗಲೀಜು ನೀರು ವಾಪಸ್ ಬರ್ತದೆ. ಪ್ರೆಷರ್ ಅಲ್ಲಿ ಟೈಟು, ಪೈಪ್ ಕ್ಲೀನ್ ಆಗಿಬಿಟ್ಟು ಬಿಸಿನೀರು ಹಾಕಿದ್ರೆ ಹೋಗುತ್ತೆ ಪೈಪು, ಇಲ್ಲ ಸಿಕ್ಕ ತಗೊಂಡು ಚುಚ್ಚಬೇಕು. ಹೊಟ್ಟೆ ಕ್ಲೀನ್ ಆದರೆ ಬ್ಲಡ್ ಪ್ರೆಷರ್ ಬರೋಲ್ಲ, ಬಟ್ ನೆವರ್ ಬ್ಲಡ್ ಪ್ರೆಷರ್ ಬಿಕಾಸ್ ಲಾಟ್ ಆಫ್ ಸ್ಟ್ರೈನ್. ನೀವು ಲುಕ್ ಅಟ್ ದ ಐ ಬಾಲ್ ಎಕ್ಸಸ್, ಲುಕ್ ಅಪ್, ಹಂಗೆ ಇಟ್ಕೊಳ್ಳಿ. ಡೌನ್ ಯಾವ ಧ್ಯಾನ ಮಾಡ್ತಾ ಇಲ್ಲಲ್ವ, ಅದಕ್ಕೆ ಇದು ಒಂದು ಧ್ಯಾನ ಥರ ನೋಡಿ. ಈಗ ಸೈಡ್ ವೇಸ್ ನೋಡೋಣ. ಸೊ ಬಿ ಪಿ ಹೈ ಬ್ಲಡ್ ಪ್ರೆಷರ್ ಇದ್ದರೆ ದಯವಿಟ್ಟು ವ್ಯಾಯಾಮ ಈ ರೀತಿಯಲ್ಲಿ ಮಾಡಬೇಕು. ಕತ್ತ ಮಾಡೋಕ್ಕೆ ಹೋಗ್ಬಿಡಿ, ತೆಲಿವಿ ಕಂಪ್ಯಾಕ್ ಪೋಸ್ಟ್. ನಂದು ಹಾರ್ಟ್ ಅಟ್ಯಾಕ್ ಬಂದಿರ್ತಾರ ಅವಾಗ ಮೆತ್ತಿಗೆ ಕ್ರಚಸ್ ಎಲ್ಲ ಇಟ್ಕೊಂಡು ಮೆತ್ತಿಗೆ ವಾಕಿಂಗ್ ಕೂಡ ಕೂತ್ಕೊಂಡಿದ್ದು ಮೆತ್ತಿಗೆ ವಾಕ್ ಹಬ್ಬ. ಆಮೇಲೆ ಬುಲ್ಲೆಟ್ ಥರ
ಒನ್ ಕಿಲೋಮೀಟ್ರ್ ಏಯ್ಟ್ ಮಿನಿಟ್ಸ್ ಒಳಗಡೆ ಫಿನಿಷ್ ಮಾಡ್ತೇನೆ ನಾನು. ಅಷ್ಟು ಸ್ಪೀಡಾಗಿ ಹೋಗೋಣ. ನನ್ನ ಮಕ್ಕಳು ರನ್ ಮಾಡ್ತಾರೆ, ನನ್ನ ಮಕ್ಕಳಿಂದ ಅವ್ರು ನನ್ನ ಜೊತೆ ಕ್ಯಾಚ್ ಮಾಡೋಕ್ಕಾಗಲ್ಲ. ಹಾರ್ಟ್ ಅಟ್ಯಾಕ್ ಜನ ಸತ್ತೋಗ್ತಾರೆ, ಜನ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ನ ಹೇಳ್ಬಿಟ್ಟು ಡಾಕ್ಟರ್ಗಳು ನಾನು ವಾಕ್ ಮಾಡ್ತಾರೆ ಸ್ಪೀಡ್ ವಿತಿನ್ 21 ಡೇಸ್. ಸೈಡ್ ವೇಸ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೊಟೇಷನ್ ಗೋ 1, 2, 3, 4, 5 ಬ್ಯಾಕ್ 5, 4, 3, 2, 1 ರಬ್ಬರ್ ಹ್ಯಾಂಡ್ ಜನ್ಲಿ ಅಪ್ಲೈ. ಎಲ್ಲ ಬಾಡಿಗೆ ವ್ಯಾಯಾಮ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅದೇ ಥರ ಊಟ ವಿಷಯ, ಕಚ್ಚಿ ತಿನ್ನಕ್ಕೆ ಹೋಗ್ಬೇಕು ಕಚ್ಚಿ. ಸಮ್ಟೈಮ್ಸ್ ನಾನು ವಾಪಸ್ ಬಂದು ನಮ್ಮದು ಸೀನಿಯರ್ ಸ್ಟೂಡೆಂಟ್ ಹತ್ರ ಮಕ್ಕಳೇ ಗೊತ್ತಾ ಯಾವಾಗ ನಾಚೆ ಹೋದೆ ಎಲ್ಲ ವಿಷಯ ನನ್ನ ಮಕ್ಕಳ ಹತ್ರ ಡಿಸ್ಕಸ್ ಮಾಡಿ ರೌಂಡು ಸೀನಿಯರ್ ಮಕ್ಕಳೇ ಗೊತ್ತಾ ಸಿರಾನಲ್ಲಿ ಕರ್ಕೊಂಡು ಹನುಮಂತಪ್ಪ ಸರ್ ಸಿರಾನಲ್ಲಿ ಬ್ಲಾಕ್ ಎಡ್ಯುಕೇಷನ್ ಆಫ್ ಬಿ ಒ ಅವಾಗ ಹನುಮಂತಪ್ಪ ಸರ್ ವಾಸ್ ಬ್ಲಾಕ್ ಎಡ್ಯುಕೇಷನ್ ಆಫೀಸರ್. ಅವರು ಗುರುಜಿ ಬನ್ನಿ ನಂದು ಊರಿಗೆ ಹೋಗೋಣ ಸಿರಾನಲ್ಲಿ ಪರಶುರಾಮ್ಪುರನಲ್ಲಿ ಕರ್ಕೊಂಡು ಹೋಗಿದ್ದು ಪರಶುರಾಮ್ಪುರ ಸಿರಾ ಆಂಧ್ರ ಬಾರ್ಡರ್ನಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದು. ವಾಪಸ್ ಬರುವಾಗ ಗುರುಜಿ ಮುದ್ದೆ ತಿಂದಿದ್ದ ಅನ್ನು ಸರ್ ಮುದ್ದೆ ತಿಂದಿಲ್ಲ ಅನ್ನು ತಿಂತೀರಾ ತಿಂತೀನಿ ಓ ಮುದ್ದೆ. ನಾನು ಫಸ್ಟ್ ಟೈಮ್ ಕನ್ನಡ ಅಂದರೆ ಮುದ್ದೆ ಇತ್ತು ನನ್ನ ಮಕ್ಕಳೆಲ್ಲ ಮುದ್ದೆ ತುಂಬ ಇಷ್ಟ. ನಾನು ಮುದ್ದೆ ನಾನು ಮಾತ್ರ ಮುಟ್ಟಣ ಮುದ್ದೆ ಆ ಕಲರ್ ನೋಡ್ಕೊಂಡು ಭಯಪಟ್ಟಿದ್ದು ಅಯ್ಯೋ ಬೇಡಪ್ಪ ಮುದ್ದೆ. ಅಲ್ಲಿ ಯಾವುದೋ ಒಂದು ಊರಿನಲ್ಲಿ ಸ್ಟಾಪ್ ಮಾಡಿದ್ದು, ಅಲ್ಲಿ ಹೋಗಿ ಮುದ್ದೆ ಅಂತ ತಿಳಿಸಾರು. ನಾನು ಸರ್ ನುಂಗಬೇಕು ನುಂಗಬೇಕು ಸರ್ ಅದು ಹಿಂಗೆ ನುಂಗಕ್ಕಾಗ ನಾನು ನುಂಗಿ ಕಚ್ಕೊಂಡು ಬಂದು ವಾಪಸ್ ಒಂದು ಮಕ್ಕಳು ಪರಶುರಾಮಪುರದಲ್ಲಿ ಒಂದು ಅಂಗಡಿನಲ್ಲಿ ಹಳ್ಳಿ ಅಂಗಡಿನಲ್ಲಿ ಇದು ಮುದ್ದೆ ತಿಳಿಸಾರು ಕೊಟ್ಟು ತಿನ್ಕೊಂಡು ಬಂದಿದ್ದೆ. ಮಕ್ಕಳು ಬಂದ ತಕ್ಷಣ ಕೇಳ್ತಾರೆ ಜ್ಯೂಸು ಊಟನೆಲ್ಲ ತಿನ್ಕೊಂಡು ಮುದ್ದೆ ತಿನ್ಕೊಂಡು ಮುದ್ದೆ ತಿನ್ಕೊಂಡು ಬಂದಿದ್ದು ಆಯ್ತು ಯಾಕೆ ಗುರುಜಿ ಮುದ್ದೆ ತಿನ್ಬೇಡ ಹಳ್ಳಿನಲ್ಲಿ ಮುದ್ದೆ ತಿನ್ಬೇಡ ಅಂದ ಯಾಕೆ ಫುಲ್ಲು ಅದು ಒಳಗಡೆ ಎಲ್ಲ ಪ್ರೋಟೀನ್ಸ್ ಇರುತ್ತೆ. ಯಾವುದು ಪ್ರೋಟೀನ್ಸು ಎಲ್ಲ ಉಳ್ಳಾಗಡ್ಡೆ